ಚುನಾವಣೆ ಹತ್ತಿರ ಬರ್ತಿದ್ದಂತೆ ಒಬ್ಬರನ್ನ ಒಬ್ಬರು ಟೀಕಿಸುವಂತ ಬರದಲ್ಲಿ ಒಂದಷ್ಟು ನಾಲಿಗೆಯನ್ನ ಹರಿಬಿಡುವಂತ ಪ್ರಕರಣಗಳನ್ನು ನಾವು ಚುನಾವಣೆ ಮುಗಿಯುವವರೆಗೂ ಜಾಸ್ತಿ ನೋಡ್ತಾ ಇರ್ತೀವಿ ಅಂತದ್ದೇ ಒಂದು ವಿಚಾರ ಇದು ಚುನಾವಣೆ ಹೊಸ್ತಿಲಲ್ಲಿ ಬಿಜೆಪಿ ನಾಯಕರು ಒಂದಷ್ಟು ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ ಅದು ದ್ವಂದ್ವ ಹೇಳಿಕೆ ಟೀಕಿಸುವ ಬರದಲ್ಲಿ ಸಂಸದ ಪ್ರತಾಪ್ ಸಿಂಹ ವಿವಾದ ಒಂದ ಕಡೆ ಮಾಡ್ಕೊಂಡ್ರೆ ಇನ್ನೊಂದು ಕಡೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ವಿರುದ್ಧ ಪ್ರತಾಪ್ ಸಿಂಹ ದಾಳಿ ಮಾಡಿದ್ದಾರೆ ಮತ್ತೊಂದೆಡೆ ಸಿದ್ದು ಕಾರ್ಯವೈಖರಿ ಬಗ್ಗೆ ಮಾಜಿ ಸಿಎಂ ಬಿಎಸ್ವೈ ಹೊಗಳಿಕೆಯನ್ನು ನೀಡಿದ್ದಾರೆ ಚುನಾವಣೆ ಹೊಸ್ತಿಲಲ್ಲಿ ಬಿಜೆಪಿ ನಾಯಕರು ದ್ವಂದ್ವ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ ಟೀಕಿಸುವಂತ ಭರದಲ್ಲಿ ಸಂಸದ ಪ್ರತಾಪ್ ಸಿಂಹ ವಿವಾದವನ್ನು ಸೃಷ್ಟಿಸಿಕೊಂಡಿದ್ದಾರೆ ಒಂದೆಡೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ವಿರುದ್ಧ ಪ್ರತಾಪ್ ಸಿಂಹ ದಾಳಿ ನಡೆಸಿದ್ದಾರೆ ಹಾಗಾದ್ರೆ ಸಿದ್ದರಾಮಯ್ಯ ವಿರುದ್ಧ ಕರ್ನಾಟಕದಲ್ಲಿ ಬರುವಂತದ್ದು ತಾಲಿಬಾನಿ ಸರ್ಕಾರ ಅನ್ನೋದನ್ನ ನೀವೆಲ್ಲ ನೆನಪಿಟ್ಕೊಂಡು ಮತ್ತೊಂದು ಸಾರಿ ರಾಷ್ಟ್ರವಾದಿಗಳ ಸರ್ಕಾರ ನಮ್ಮ ಕರ್ನಾಟಕದಲ್ಲಿ ಸ್ಥಾಪನೆ ಆಗಬೇಕು ಅದಕ್ಕೆ ನಾವೆಲ್ಲರೂ ಕೂಡ ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳು ಒಟ್ಟಾಗಿ ಕೆಲಸ ಮಾಡೋಣ ಅಂತ ಇದೇ ಸಿದ್ದರಾಮಯ್ಯ ನೋಡು ಬೀರುಟ್ಟಕ್ಕೆ ಬಾಳುಟ್ಟಕ್ಕೆ ಮದುವೆಗೆ ಮುಂಜಿಗೆ ಮೈಸೂರಿಗೆ ಆಗಾಗ ಬರೋರು ಆದ್ರೆ ಮೈಸೂರಿನ ರಾಜು ಮರಣ ಆಗಿದ್ದಲ್ಲ ರಾಜನ ಮನೆಗೆ ಒಂದು ದಿನಕ್ಕೂ ಕೂಡ ಕನಿಷ್ಠ ಒಂದು ಸಾಂತ್ವನ ಹೇಳಿಕೆ ಸಿದ್ದರಾಮಯ್ಯ ಅವರು ಬರಲಿಲ್ಲ ಅಷ್ಟು ಮಾತ್ರ ಅಲ್ಲ 2015ರಲ್ಲಿ ಕೆಎಫ್ಡಿ ಬಿಎಫ್ಐನ 1600 ಜನ ಕಾರ್ಯಕರ್ತರು ದುರ್ನಡೆಸಿದಂತಹ 175 ಕ್ರಿಮಿನಲ್ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಂಡು ನಮ್ಮ 2 ಡಜನ್ ಕಾರ್ಯಕರ್ತರ ಸಾವಿಗೆ ಕಾರಣರು ಇಂತಹ ಸಿದ್ದರಾಮಯ್ಯ ಮತ್ತೊಂದು ಸಾರಿ ಈ ರಾಜ್ಯದಲ್ಲಿ ಅಧಿಕಾರ ಹಿಡಿಬೇಕು ಅಂತಲೇ ಹಾಮಿಸ್ತಾ ಇದ್ದಾರೆ ಒಂದು ವೇಳೆ ನಮ್ಮ ಕಾರ್ಯಕರ್ತರು ಯಾವ ಸಣ್ಣ ಪುಟ್ಟ ಅಸಮಾಧಾನದಿಂದಲೋ ಉದಾಸೀನದಿಂದಲೋ ಮೈ ಮರೆತರೆ ಕರ್ನಾಟಕದಲ್ಲಿ ಬರುವಂತದ್ದು ತಾಲಿಬಾನಿ ಸರ್ಕಾರ ಅನ್ನೋದನ್ನ ನೀವೆಲ್ಲ ನೆನಪಿಟ್ಕೊಂಡು ಮತ್ತೊಂದು ಸಾರಿ ರಾಷ್ಟ್ರವಾದಿಗಳ ಸರ್ಕಾರ ನಮ್ಮ ಕರ್ನಾಟಕದಲ್ಲಿ ಸ್ಥಾಪನೆ ಆಗಬೇಕು ಅದಕ್ಕೆ ನಾವೆಲ್ಲರೂ ಕೂಡ ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳು ಒಟ್ಟಾಗಿ ಕೆಲಸ ಮಾಡೋಣ ಆ ಒಂದು ವಿಶ್ವಾಸದೊಂದಿಗೆ ನಾವು ನೀವೆಲ್ಲ ಇಲ್ಲಿಂದ ಹೋಗಬೇಕಾಗಿದೆ ಪ್ರತಿಪಕ್ಷದ ನಾಯಕರು ಸಹ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ಸಿದ್ದರಾಮಯ್ಯನವರ ಬಗ್ಗೆ ನಂತೂ ನಾನು ಯಾವ ರೀತಿ ಅವರ ಒಂದು ಕೆಲಸವನ್ನು ಮೆಚ್ಚಬೇಕು ಅರ್ಥ ಆಗ್ತಾ ಇಲ್ಲ ಬಹುಶಃ ಇಲ್ಲಿ ಬಂದು ನಿಂತಾಗ ಅನೇಕ ಸಂಗತಿಗಳನ್ನು ಸ್ಟಡಿ ಮಾಡಿ ಇಲ್ಲಿ ಬಂದು ಮಾರ್ಗದರ್ಶನ ಮಾಡ್ತಿರುವಂಥ ರೀತಿ ಏನಿದೆ ಇದನ್ನು ಖಂಡಿತ ಯಾರೂ ಅಲ್ಲಗಳಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ನಮ್ಮ ಎ.ಟಿ. ರಾಮಸ್ವಾಮಿ ಅವರು ಇರ್ಬೋದು ಉಳಿದಂತಹ ಅನೇಕ ಹಿರಿಯ ಮುಖಂಡಗಳು ಇಲ್ಲಿ ಮಾರ್ಗದರ್ಶನ ಮಾಡಿ ಈ ಕೆಲಸವನ್ನು ಮಾಡೋದರಲ್ಲಿ ಯಶಸ್ವಿಯಾಗಿದ್ದೀರಾ ಅದಕ್ಕಾಗಿ ನಿಮ್ಮೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸಿ ಮುಂದೆ ನೀವೆಲ್ಲ ಆಯ್ಕೆಯಾಗಿ ಬಂದು ಇನ್ನೂ ಹೆಚ್ಚಿನ ಒಳ್ಳೆಯ ಕೆಲಸ ಮಾಡುವಂಥ ಶಕ್ತಿ ಆ ಭಗವಂತ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ